ಹೈನುಗಾರಿಕೆನಲ್ಲಿ ಇವತ್ತು ಎಷ್ಟು ಕುಟುಂಬಗಳನ್ನ ಬೆಣ್ಮಕ್ಕಳು ಇವತ್ತು ಕುಟುಂಬ ಸಾಕ್ತಾ ಇದ್ದಾರೆ, ಅದೇ ಮಟ್ಟದಲ್ಲಿ ಅಷ್ಟೇ ಒಂದು ಸರಿಸಮನಾಗಿ ಕೋಳಿ ಸಾಕಾಣಿಕೆಯಲ್ಲಿ ಸರಿಯಾದ ರೀತಿ ಸರ್ಕಾರ ನಿಮಗೆ ಬೆಂಬಲ ಕೊಟ್ಟು ನಿಂತ್ಕೊಂಡ್ರೆ ಈಗೆಲ್ಲ ನೀವು ಮಾತಾಡಿದ್ದು ನೋಡಿದಾಗ ಇಲ್ಲಿರ್ತಕ್ಕಂಥ ಇವತ್ತಿನ ನಮ್ಮ ಒಂದು ದೇಶದಲ್ಲಿ ಮತ್ತು ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಬನ್ನಿ ಬನ್ನಿ ತಂಗಿ ಬನ್ನಿ ಬರಲಿ ನಮ್ಮ ದೇಶದಲ್ಲಿ ರಾಜ್ಯದಲ್ಲಿ ಇವತ್ತೇನು ಡಿಮ್ಯಾಂಡ್ ಇದೆ, ಕೋಳಿ ಮಾಂಸದ ಡಿಮ್ಯಾಂಡ್ ಏನಿದೆ ಇದೆಲ್ಲವನ್ನು ಗಮನಿಸಿದಾಗ ಇದು ಒಂದು ದೊಡ್ಡ ಮಟ್ಟದಲ್ಲಿ ನಿರುದ್ಯೋಗದ ಸಮಸ್ಯೆಯನ್ನು ನಿವಾರಣೆ ಮಾಡ್ಬೋದು, ಆರ್ಥಿಕವಾಗಿ ನಮ್ಮ ರೈತರನ್ನ ಸದೃಢ ಬೆಳೆಸ್ತಕ್ಕಂಥದ್ದಕ್ಕೂ ಅವಕಾಶಗಳಿದೆ. ಮೇಲ್ನೋಟಕ್ಕೆ ನಾವು ಇಲ್ಲಿ ನೋಡಿದಾಗ ಗಮನಾರಿಸಿದಾಗ ಸರ್ಕಾರ ಇದರ ಬಗ್ಗೆ ಸ್ವಲ್ಪ ಸೀರಿಯಸ್ ಆಗಿ ಕೆಲವು ಬದಲಾವಣೆಗಳನ್ನು ತಂದರೆ ಇದರಲ್ಲಿ ಎರಡನೇ ಮಾತಿಲ್ಲ. ತುಂಬ ನಿಮ್ಮ ಒಂದು ಕೋಳಿ ಸಾಕಾಣಿಕೆ ವೃತ್ತಿಗೆ ಒಂದು ಹೊಸ ಕಾಯಕಲ್ಪವನ್ನು ಕಲ್ಪಿಸ್ಕೊಡ್ಬೋದು ಅನ್ನೋದು ನನ್ನ ಅಭಿಪ್ರಾಯ. ಇದನ್ನು ನಾನು ನಾಳೆ ದಿನ ಬಹುಶಃ ಸೋಮವಾರ ಅವಕಾಶ ಸಿಗ್ಬೋದು, ಇದರ ಬಗ್ಗೆ ಸ್ವಲ್ಪ ಸುದೀರ್ಘವಾಗಿ ಸ್ವಲ್ಪ ವಿಷಯ ರೈಸ್ ಮಾಡ್ತೀನಿ ಅಸೆಂಬ್ಲಿಯಲ್ಲಿ, ನಾನು ಮಾತನಾಡ್ತೀನಿ. ಕೃಷಿ ಇಲಾಖೆಗೆ ಸಂಬಂಧಪಟ್ಟದ್ದು ಮಾತನಾಡಬೇಕಾದ್ರೆ ವಿಶೇಷವಾಗಿ ವಿಷಯದಲ್ಲಿ, ಏಕೆಂದರೆ ನಮಗಿವತ್ತು ಮೀನುಗಾರಿಕೆ ಇರಲಿ, ಕೋಳಿ ಸಾಕಾಣಿಕೆ ಇರಲಿ, ಈಗ ಹಸುಗಳು ಸಾಕಾಣತಕ್ಕಂಥದ್ದು ಇರ್ಬೋದು, ಇದು ತುಂಬ ನಮ್ಮ ರೈತರು ಸ್ವಲ್ಪ ಅದು ಈಗೇನು ದ್ವಿಗುಣ ಮಾಡ್ತೀವಿ ರೈತರ ಆದಾಯ ಅಂತಾರಲ್ಲ, ಇಂಥದಕ್ಕೆ ಸ್ವಲ್ಪ ಹೆಚ್ಚಿನ ಒಂದು ಮಹತ್ವ ಕೊಟ್ಟು ಸರ್ಕಾರ ಒಂದು ಅಸಿಸ್ಟೆನ್ಸ್ ಕೊಟ್ಟಾಗ ನಮ್ಮ ರೈತರು ಆರ್ಥಿಕವಾಗಿ ಬೆಳೀಲಿಕ್ಕೆ ಅವಕಾಶ ಇದೆ. ಅದರಲ್ಲಿ ಎರಡನೇ ಮಾತಿಲ್ಲ. ನಾವು ಪ್ರಾಮಾಣಿಕವಾಗಿ ಮಾಡ್ಕೊಳ್ಳೋದಿದೆ ಅಲ್ಲ, ಅದಕ್ಕೇನೆ ಇದು ಆ್ಯಕ್ಚುಲಿ ಇಲ್ಲೇನಾಗಿದೆ, ಸರ್ಕಾರದಿಂದ ಇನ್ನೂ ದೊಡ್ಡ ಅಸಿಸ್ಟೆನ್ಸ್ ಇಲ್ಲದೆ ಮಾಡ್ತಾವ್ರೆ. ಆದರೆ ಈಗ 2 ವರ್ಷದ ಕೋವಿಡ್ನಿಂದ ಸಂಕಷ್ಟಕ್ಕೊಳಗಾಗವ್ರೆ, ತುಂಬ ಸಾವು ನೋವುಗಳು ಇವತ್ತು ಲಾಸ್ಗಳಾಗಿ ಹಲವಾರು ಕಡೆ ಆತ್ಮಹತ್ಯೆ ಮಾಡ್ಕೊಳ್ಳೋ ಪರಿಸ್ಥಿತಿಗಳು ಬಂದೋಗವೆ. ಅದರಿಂದ ಇದು ಭಾಳ ಸೀರಿಯಸ್ ಸಬ್ಜೆಕ್ಟ್ ಇದೆ, ನಮ್ಮ ತಲೆಗೆ ಹೋಗಿದೆ, ಇದು ತಲೆಗೆ ಸಂಪೂರ್ಣವಾಗಿ ಹೋಗಿದೆ. ನಿಮ್ಗೆ ಹೇಳಬೇಕು ಅನ್ನೋದಾದರೆ ನನ್ನ ಕಡೆಯಿಂದಲೂ ತಪ್ಪಾಗಿದೆ ಅಂದರೆ ಅದಕ್ಕೆ ಹೇಳಿದೆ ನಾನು ಇದ್ದ 14 ತಿಂಗಳಲ್ಲಿ. ಹಾಗೆ ನಾವು ರೈತರು ಸಾಲ ಮಾನ್ನಾ ಅಂತ ಅದೇ ಕಡೆ ದೃಷ್ಟಿ ಇಟ್ಕೊಂಡು ಹೋಗಿ ಸ್ವಲ್ಪ ನನಗೆ ಇವೆಲ್ಲ ನೋಡೋಕ್ಕಾಗಲಿಲ್ಲ. ಯಾಕೆಂದರೆ ಒಟ್ಟಿಗೆ ಒಂದೇ ಸಲ ಹಣ ಇನ್ವೆಸ್ಟ್ಮೆಂಟ್ ಮಾಡೋದು ಕಷ್ಟ ಆಯಿತು ನನಗೆ. ನಿನ್ನೆ ನಮ್ಮ ಶಿವಲಿಂಗೇಗೌಡರು ಮಾತಾಡ್ತಿದ್ದು ನೋಡಿದೆ ಅಸೆಂಬ್ಲಿಯಲ್ಲಿ, ಶಿವಲಿಂಗೇಗೌಡರು ಕೇಂದ್ರ ಸರ್ಕಾರದಿಂದ ನಮಗೆ GST ದುಡ್ಡು ಸರಿಯಾಗಿ ಏನು ಕೊಡ್ತಾ ಇಲ್ಲ, ನಡೀರಿ ಟವಲ್ ಕುಡಿಕೊಂಡು ನಾನು ಬರ್ತೀನಿ ಹೋಗೋಣ ಅಂತೇನೋ ಭಾಷಣ ಮಾಡ್ತಿದ್ರು ನೋಡಿದೆ ನಿನ್ನೆ. ನಾವೆಲ್ಲ ಹೋಗೋದ ಕೇಂದ್ರ ಸರ್ಕಾರದ ಮುಂದೆ ದುಡ್ಡು ನಮ್ಮ ದುಡ್ಡು ಯಾಕೆ ನಮಗೆ ಕೊಡೋದಿಲ್ಲ ಅಂತ ಕೇಳೋಣ ಅಂತೇಳಿ. ನಿಮ್ಗೆ ಹೇಳಬೇಕು ಅನ್ನೋದಾದರೆ ತೆಂಗು ಬೆಳೆಗಾರರು ಕೃಷಿ ರೋಗ ಬಂದು ಇದೇ ನಮ್ಮ ಶಿವಲಿಂಗೇಗೌಡರು ಅರಸೀಕೆರೆಯಲ್ಲಿ ಯಾವುದೋ ಹೊಲದಲ್ಲಿ ಕೂತ್ಕೊಂಡು ಉಪವಾಸ ಮಾಡ್ಕೊಂಡು ಕೂತಿದ್ರು, ದೇವೇಗೌಡರು ಹೋಗಿ ಕನ್ವಿನ್ಸ್ ಮಾಡಿ ಅವರು ಉಪವಾಸನ ನಿಲ್ಲಿಸಿದ್ರು. ಆಮೇಲೆ ನಮ್ಮ ತುಮಕೂರಿನ MP ನಮ್ಮ ಮುದ್ದರಾಮೇಗೌಡರು ಇವರೆಲ್ಲ ಒಂದು ದೊಡ್ಡ ಟೀಮ್ ತಂದು ಕೇಂದ್ರ ಸರ್ಕಾರ ಭೇಟಿ ಮಾಡಿದ್ರು, ಈ ನುಸಿ ಬೆಳೆಗಾರರಿಗೆ ಏನಾದರೂ ಆರ್ಥಿಕ ನೆರವು ಕೊಡಿ ಅಂತೇಳಿ. ಒಂದು ನಯಾಪೈಸೆ ಏನು ಬರಲಿಲ್ಲ, ರೈತರು ಸಾಲ ಮನ್ನಾ ಇದೆಯಲ್ಲ. ಅದರ ಜೊತೆಗೆ ತೆಂಗು ಬೆಳೆಗಾರರಿಗೆ ಒಂದು ಗಿಡಕ್ಕೆ 400 ರೂಪಾಯಿ ಅಂತೇಳಿ 180 ಕೋಟಿ ದುಡ್ಡು ರಿಲೀಸ್ ಮಾಡಿಕೊಟ್ಟೆ. ಹಾಸನ ಜಿಲ್ಲೆ 1ರಲ್ಲಿ 56 ಕೋಟಿ ದುಡ್ಡು ತಗೊಂಡವ್ರೆ. ನರೇಂದ್ರ ಮೋದಿ ಅಂದರೆ ಟವಲ್ ಕುಡಿಕೊಂಡು ಹೋದ್ರೆ ಯಾರು ಬರೋದಿಲ್ಲ, ನರೇಂದ್ರ ಮೋದಿ ಏನು ಬಂದ್ರೆ ಅಂತ ಕೊಡ್ತಾರಾ? ನಾವೆಲ್ಲ ನೋಡಾಗಿದೆ, ಮಾತಾಡೋದು ಮಾತಾಡ್ತೀವಿ ಅಷ್ಟೇ.